ಎಲ್ಲಿ ಹೋದ್ರಿ ಇವರು? ಇಷ್ಟು ಬೇಗ ಮಾಯ ಆಗೋದ್ರಲ್ಲ. ಲೇ ಬಾಲಾಜಿ, ಬಾಲಾಜಿ. ಲೇ ಬಾಲಾಜಿ, ನೀರ್ ತಗೊಂಡ್ ಬಾ. ಎಲ್ಲಿ ಹಾಳಾಗ ಹೋಗಿದ್ಯೋ? ಇಲ್ಲಿ ಇದೆ ತಾತ, ತಗೊಳ್ಳಿ. ಟ್ಯಾಬ್ಲೆಟ್ಸ್ ಕೊಡಮ್ಮ. ನಿಮ್ಮಮ್ಮ ತೀರ್ಕೊಂಡ್ರಂತೆ, ಹೌದಾ? ಸಮಾಧಾನ ಮಾಡ್ಕೊಮ್ಮ. ಹೌದು, ನಿಮ್ಮಮ್ಮನ ಹೆಸರೇನು ಅಂತ ಹೇಳಿದೆ? ನಾನೇನು ಹೇಳಿಲ್ವೇ? ನಾನು ಇವಾಗ ಕೇಳ್ತಾ ಇದ್ದೀನಲ್ಲ, ಹೇಳು. ನಮ್ಮಮ್ಮನ ಹೆಸರು ಅಮ್ಮ. ತಾತ, ಅಮ್ಮ ಅಂದ್ರೆ ಹೆಸರಿಲ್ವಾ? ಇದೆ. ಆದ್ರೆ ಅಮ್ಮ ಬದುಕಿದ್ದಾಗ ನಾನು ಅವಳ ಹೆಸರಿಡಿದ ಕರೀತಿದ್ದೆ. ಆ ಪಾಪ ನನಗ್ ತಾಗಿ ದೇವ್ರು ನನ್ನಿಂದ ಅವಳನ್ನ ದೂರ ಮಾಡ್ದ ಅನ್ನಿಸ್ತು. ಅದಕ್ಕೆ ಅಮ್ಮನ್ನ ಅಮ್ಮ ಅಂತಾನೆ ಅಂತೀನಿ, ಹೆಸರು ಕೂಡ ಹೇಳಲ್ಲ. ಇನ್ನು ಪಾಪನ ಜಾಸ್ತಿ ಮಾಡ್ಕೊಳ್ಳಕ್ ಇಷ್ಟ ಇಲ್ಲ ತಾತ. ಇವಳು ಮಾಮೂಲಿ ಬುದ್ಧಿ ಇರೋ ನರಿಯಲ್ಲ, ನಿಮ್ಮನ್ನು ಮೀರಿಸ್ತಾಳೆ. ಅದಕ್ಕೆ ಸಾರಿ. ಪಲ್ಲವಿ, ನೀನು ಕೂಡ ಕೂತ್ಕೋ, ನಾನು ಬಡಿಸ್ತೀನಿ. ಸರಿ ಅಮ್ಮ. ಏನಿವತ್ತು ಸ್ಪೆಷಲ್? ಮನೆಗೆ ಬಂದಿರೋ ಕಲ್ಯಾಣಿ, ಗೋಳು, ಗಲಾಟೆ, ಚೇಷ್ಟೆ ಅಪ್ಪ. ಅದ್ರಲ್ಲಿ ಸ್ಪೆಷಲ್ ಏನಿದೆ? ಅದಕ್ಕೆ ಇವಾಗ ದಿನ ಎಲ್ಲ ಅದರಿಂದಾನೇ ಕಳೀತಿದೆ ಅಲ್ವಾ? ಪಲ್ಲವಿ, ಮಕ್ಳು ಊಟ ಮಾಡಿದ್ರ? 7 ಗಂಟೆಗೆಲ್ಲ ಮಕ್ಳಿಗೆ ಊಟ ಮಾಡಿಸ್ಲಿಲ್ಲ ಅಂದ್ರೆ ನನ್ ಕೆನ್ನೆ ಪೂರಿ ಹಾಗೆ ಉಬ್ಬುತ್ತೆ ಅಲ್ವಾ ಅತ್ತೆ? ದಮಯಂತಿ, ಅಳಿಯಂದ್ರು ಚಿನ್ನಿಯಲ್ಲಿ ಬೆಂಗಳೂರಿಂದ ಬರೋದಕ್ಕೆ ಇನ್ನು 1 ಗಂಟೆ ಆಗುತ್ತಂತಮ್ಮ, ಊಟ ಮಾಡಿ ಹೊರಡ್ತೀವಿ ಅಂದ್ರು. ಸಾಕು ಅಮ್ಮ, ಆಲು ಫ್ರೈ ಬದನೆಕಾಯಿ ಕರಿ ತುಂಬಾ ಚೆನ್ನಾಗಿದೆ. ಇವಳು ಕೈಯಾರೆ ಮಾಡೋ ಅಡುಗೆ ಮಾತ್ರ ನಮಗೆ ಇಷ್ಟ ಆಗುತ್ತೆ, ಮಾಡೋ ಕೆಲಸಗಳು ಇಷ್ಟ ಆಗೋದಿಲ್ಲ. ಸುಮ್ಮನೆ ತಿಂದೆ ಏನೀ ಮಾತು ದಮಯಂತಿ? ಏನು ಹೇಳ್ಬೇಕು ಅಂತಿದ್ದಾಳೆ ಹೇಳಿ ಪಾರ್ವತಿ. ಆ ಹುಡುಗಿಗೆ ಪೊಗರಪ್ಪ, ಹಾಳು ಮಾಡಿರೋ ಸೀರೆಗಳಿಗೆ ಬಣ್ಣ ಹಾಕಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಸುಮ್ಮನೆ ಇರ್ತೀವ, ಬಣ್ಣ ಅದ್ದಿರೋ ಸೀರೆಗಳ ಹಾಗೆ ಅವಳ ಚರ್ಮನ ಸುಲಿದು ಒಣಗಾಕಲ್ವಾ? ನನ್ ಮೇಲೆ ನಿಮಗೆ ಯಾಕಷ್ಟು ಕೋಪ? ನಾನೇ ನಿಮ್ಗೆಲ್ಲ ಚಾಕ್ರಿ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ಏನೋ ಗೊತ್ತಿಲ್ಲದಾಗಿದ್ದಕ್ಕೆ ನನ್ನೇನ್ ಮಾಡು ಅಂತೀರಾ? ಯಾಕೆ ಹಾಕಿ ಕಿವಿಹಿಂಡಿರೋ ಮೇಕೆ ಹಾಕಿ ಇರಿಸ್ತಿದ್ಯಾ? ಬಾಯಿ ಮುಚ್ಕೊಂಡು ಹೋಗಿ ತಿಂದು ಮಲ್ಕೋ. ಬಾಯಿ ಮುಚ್ಕೊಂಡು ಹೇಗ್ ತಿನ್ನಕ್ಕಾಗತ್ತೆ ಪೊಲೀಸ್ ಆಫೀಸರ್? ಕೈದಿಗಳ ಬಾಯಿಗೆ ಬಟ್ಟೆನ ಕಟ್ಟಿ ನೀವ್ ಹೇಗೆ ನಿಜನ ಹೇಳ್ಸೋದಕ್ಕಾಗಲ್ವೋ ಹಾಗೆ ಬಾಯಿ ಮುಚ್ಕೊಂಡು ತಿನ್ನಕ್ಕೆ ನಂಗೂ ಆಗಲ್ಲ.
ಗಂಡುಬೀರಿ ತರ ಆಡ್ತಾಳೆ. ಮಾಮೂಲಿ ಗಂಡುಬೀರಿ ಅಲ್ಲ ಅಪ್ಪ. ಕಿವಿ ಹಿಂಡಿ ಬಣ್ಣ ಹಾಕ್ಸಿ, ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ. ನಾನೇನ್ ಬೇಕು ಅಂತ ಮಾಡ್ಲಿಲ್ಲ. ನಿಮಗ್ ನನ್ ಮೇಲೆ ಸ್ವಲ್ಪನು ಕರುಣೆನೇ ಇಲ್ವಾ ತಾತ? ಅಯ್ಯೋ ದೇವ್ರೆ, ಇವಳು ಬೇಕಂತಾನೆ ಜಗಳ ತೆಗೆಯೋ ಹಾಕಿದಳಲ್ಲಪ್ಪ. ಏನ್ ಬಾಯಿರಿ ಇವಳದ್ದು, ಇವಳನ್ನ ಹೆತ್ತವಳು ಇನ್ನೆಷ್ಟು ಬಾಯಿ ಬಡ್ಕಿನೋ. ಹಲೋ ಅಜ್ಜಿ, ನೀವ್ ನನ್ನ ಎಷ್ಟು ಬೇಕಾದ್ರೂ ಅನ್ನಿ, ಸುಮ್ನೆ ಇರ್ತೀನಿ. ನಮ್ಮ ಅಪ್ಪ ಅಮ್ಮನ ಏನಾದ್ರು ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಇವಳು ನಾಲ್ಗೆನ ಕತ್ತರಿಸ್ಬೇಕು. ಅಮ್ಮ ನೀವ್ ಹೋಗಿ. ಅವಳು ಹೋದ್ರೆ ಯಾರು ಬಡಿಸ್ತಾರೋ? ಪರವಾಗಿಲ್ಲಮ್ಮ, ನೀವ್ ಹೋಗಿ. ಮಾತಿಗೆ ಮಾತ್ ಕೊಡೋ ಹೆಣ್ಣನ್ನ ಇವತ್ತೇ ನೋಡ್ತಿರೋದು ನಾನು. ಯಾಕೆ ಕಿರ್ಚ್ತಿದ್ಯಾ? ಉತ್ತರ ಕೊಡೋದು ಕಿರ್ಚು ಹಾಗ? ಏಯ್ ಬಾಯ್ ಮುಚ್ಚು. ನಿನ್ನ ಅಮ್ಮ ಅಮ್ಮ ಚಿಕ್ಕ ಹುಡುಗಿ ಅಮ್ಮ, ಬಿಟ್ಬಿಡಿ ಅವಳನ್ನ. ಚಿಕ್ಕ ಹುಡುಗಿ ಆದ್ರೆ ಹೀಗೆ ದೊಡ್ಡ ದೊಡ್ಡ ಮಾತನ್ನ ಯಾಕೆ ಆಡ್ತಿದ್ದಾಳೆ? ನಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು, ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ನಿಮ್ಗೆ ಎಷ್ಟನ್ನ ಹೇಗ್ ನೋಡ್ಕೋಬೇಕು ಅಂತಾನೆ ಗೊತ್ತಿಲ್ಲ. ನೋಡ್ದಿ ಅವಳಿಗೆ ಎಷ್ಟು ಪೊಗರಿದೆ ಅಂತ. ಕಲ್ಯಾಣಿ, ಸ್ವಲ್ಪ ಹೊತ್ತು ಮಾತಾಡದೆ ಮೌನವಾಗಿರ್ತೀಯ? ಸುಮ್ನೆ ಇದ್ರೆ ಸರಿ ಹೋಗಲ್ಲ. ಇವತ್ ರಾತ್ರಿ ಸೀರೆಗೆ ಬಣ್ಣ ಹಾಕಿ ಮುಗಿಸ್ಲೇಬೇಕು. ಹೇಳಿದ ಹಾಗೆ ಮಾಡ್ಲಿಲ್ಲ ಅಂದ್ರೆ ಆವಾಗ ನಿನ್ನ ಹತ್ರ ಮಾತಾಡ್ತೀನಿ ಅನುಪಮ. ನೀನು ಕೂಡ ಇವಳಿಗೆ ಸಹಾಯ ಮಾಡಬಾರ್ದು. ಫೋನ್ ಆ ಕಡೆ ಇಟ್ಟು ಸೀರೆಗಳಿಗೆ ಬಣ್ಣ ಹಾಕು. ನಾನೇ ಕೆಲಸ ಮಾಡಲ್ಲ ಅಂತ ಹೇಳದ್ನಲ್ಲ. ಎಲ್ರು ಊಟ ಮಾಡಿ ಅವರವ್ರ ರೂಮಲ್ಲಿದ್ದಾರೆ, ಈ ಕಡೆ ಬರೋದಿಲ್ಲ. ನಾನೇ ಸಹಾಯ ಮಾಡ್ತೀನಿ ನಿನ್ಗೆ. ನಾನು ಹೇಳಿದ ಹಾಗೆ ಮಾಡಿದ್ರೆ 4-5 ಗಂಟೆಗಳಲ್ಲೇ ಬಣ್ಣ ಹಾಕ್ಬಹುದು. ಹೇಳದ್ನಲ್ಲ, ನೀನೇ ಹಾಕೋ. ಕಲ್ಯಾಣಿ ಬಾ. ಕಲ್ಯಾಣಿ ಯಾರು ಬರ್ತಿದ್ದಾರೆ ಅನ್ಸುತ್ತೆ, ಬಾ. ಕಲ್ಯಾಣಿ, ಹೇಳ್ತಿರೋದು ನಿನ್ಗೆನೆ. ಅಯ್ಯೋ ಒಟ್ನಲ್ಲಿ ಸೊಂಟ ಬಗ್ಗಿದೆ ಪೊಗರ್ಕೋತಿ ಹುಡುಗಿ. ನಾನ್ ಕಾಣಿಸ್ಬಾರ್ದು ಅಂತ ಅಡ್ಡ ಇಟ್ಟಿದ್ಯಾ? ಯಾಕೆ ಹೀಗೆ ಮಾಡ್ದೆ?
ಕಾಲ್ ತಾ ಕೆಳಗ್ ಬಿತ್ತು. ಸುಮ್ನಿರೋಕಾಗಲ್ವಾ? ಯಾರಾದ್ರೂ ಬಂದ್ರೆ? ಯಾರದು? ಅಯ್ಯೋ, ಅಮ್ಮ ಬರ್ತಿದ್ದಾಳೆ, ಹೋಗು, ವಾಪಸ್ ಹೋಗು, ಔಟ್ ಹೌಸ್ಗೆ ಹೋಗು. ನಾನು ಯಾಕೆ ಹೋಗ್ಬೇಕು? ನಾನು ಹೋಗಲ್ಲ. ಅಯ್ಯಯ್ಯೋ, ನೀನು ಹೋಗ್ಲಿಲ್ಲ ಅಂದ್ರೆ ನಿಮ್ಮಮ್ಮನ ಮೇಲೆ ಆಣೆ. ಆಣೆ ಮಾಡ್ಬೇಡ, ನಿನ್ನಿಂದಾನೆ ಅವಳ ಪ್ರಾಣ ಹೋಯ್ತು. ಆಣೆ ಮಾಡಿ ಹೋಗಿರೋ ಪ್ರಾಣನ ಮತ್ತೆ ತೆಗೆಯೋದಕ್ ನೋಡ್ಬೇಡ. ನಮ್ಮಮ್ಮನ ಅಡ್ಡ ಇಟ್ಕೊಳ್ಳೋದು ನಿನ್ ತುಂಬಾ ಚೆನ್ನಾಗಿ ಅಭ್ಯಾಸ ಆಗಿದೆ. ಯಾರದು ಇಷ್ಟ ಹೊತ್ತಲ್ಲಿ? ಹೋಗು. ಬಾಲಾಜಿ. ಅಮ್ಮ. ನೀನ ಅನುಪಮ? ಹೌದು ಅಮ್ಮ. ನಾಯಿ ಡ್ರಮ್ ಬೀಳ್ಸಿದೆ ಅಂತ ಕಾಣಿಸುತ್ತೆ. ನಾಯಿನ? ಆ ಹುಡುಗಿ ಬಣ್ಣ ಹಾಕ್ತಿದ್ದಾಳಲ್ವಾ? ಹಾ, ಹಾಕ್ತಿದ್ದಾಳಮ್ಮ, ನೀವ್ ಹೇಳಿದಿರಲ್ಲ. ಹ್ಮ್, ನೀನಂತೂ ಅವಳಗ್ ಸಹಾಯ ಮಾಡ್ಬೇಡ. ಅವಳು ಇರ್ಬೇಕೋ ಬೇಡವೋ ಅಂತ ನಾಳೆ ನಿರ್ಧಾರ ಮಾಡೋಣ. ಹೋಗ್ ಮಲ್ಕೋ. ಸರಿ ಅಮ್ಮ, ಗೇಟ್ ಹಾಕಿ ಬರ್ತೀನಿ. ಮಲ್ಕೊಂಡ್ಬಿಟ್ಟಿದ್ದಾಳೆ. ಇವಳು ಮಲಗಿದ್ರೇನೆ ಒಳ್ಳೇದು, ಇಲ್ಲಾಂದ್ರೆ ಏನಾದ್ರೂ ಒಂದು ಚೇಷ್ಟೆ ಮಾಡ್ತಾನೆ ಇರ್ತಾಳೆ. ಸೀರೆಗಳಿಗೆ ನಾನಾದ್ರೂ ಬಣ್ಣ ಹಾಕಿ ಪೂರ್ತಿ ಮಾಡಿಬಿಡ್ತೀನಿ. ಕಲ್ಯಾಣಿಗೆ ಬಣ್ಣ ಹಾಕೋಕ್ ಬರಲ್ಲ, ಅದಕ್ಕೆ ನಾನೇ ಹಾಕ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸಿ ಅಮ್ಮ. ನೀನ ಶೌರ್ಯ, ನಾನೆಲ್ಲೋ ಅಮ್ಮ ಅಂತ ಅನ್ಕೊಂಡೆ. ನಾನ ಕಲ್ಯಾಣಿ ಬಣ್ಣ ಹಾಕ್ತಿದ್ದಾಳೋ ಇಲ್ವೋ ಅಂತ ನೋಡೋದಕ್ ಬಂದೆ ಅಮ್ಮ. ನೀನ್ ಯಾಕಮ್ಮ ಬಣ್ಣ ಹಾಕ್ತಿದ್ಯಾ? ಅವಳೆಲ್ಲಿ? ಕಲ್ಯಾಣಿ ಸಿಟ್ಟಿಲ್ ಬೆಳ್ದಿರೋ ಹುಡುಗಿ, ಅವಳಿಗಿದೆಲ್ಲ ಬರೋಲ್ಲಪ್ಪ.
ಆಫೀಸರ್ ಅನುಪಮ ಹತ್ರ ಮಾತಾಡ್ತಿದ್ದಾನೆ. ಇವಾಗ ನಾನು ಒಂದ್ ರೂಮ್ಗೆ ಹೋಗಿ ಎಲ್ಲಾ ಫೋಟೋಸ್ನು ನನ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಸ್, ಯಾರ ಹತ್ರನು ಹೇಳ್ಬೇಡ ಮಗನೇ. ಖಂಡಿತ ಹೇಳಲ್ಲಮ್ಮ, ಆದ್ರೆ ನೀವು ಹುಷಾರು. ನಮ್ಮಅಮ್ಮ ಆಗ್ಲಿ ಪಲ್ಲವಿ ಅತ್ತೆ ಏನಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ನಾನು ನೋಡ್ಕೋತೀನಿ. ಬರ್ತೀನಮ್ಮ. ಅವಲಕ್ಕಿ, ಪವಲಕ್ಕಿ, ಕಾಂಚನ, ಮೀಣ, ಮೀಣ, ಡಾಮ್, ಡೂಮ್, ಡೀಮ್, ಡಿಶ್. ಏನ ಶಬ್ದ? ಏನ್ರಿ ರೀ, ಏನೋ ಸೌಂಡ್ ಕೇಳ್ದಂಗಾಯ್ತು ರೀ. ಬೆಳಿಗ್ಗೆಯಿಂದ ಫೋನ್ ಅಲ್ಲಿ ಅದು ಇದು ನೋಡ್ತಾನೆ ಇರ್ತೀಯ, ನಿನ್ ಕಿವಿಗೆ ಇನ್ನೇನಾಗತ್ತೆ, ಸುಮ್ನೆ ಮಲ್ಕ. ಅಯ್ಯೋ ಅಲ್ಲ ರೀ, ಏನೋ ಕೆಳಗಡೆ ಬಿದ್ದಾಗ ಸೌಂಡ್ ಬಂತು, ಎದ್ದೇಳ್ರಿ. ಸುಮ್ನೆ ನಾ ನಿದ್ದೆ ಹಾಳು ಮಾಡ್ಬೇಡ ಕಣೆ, ಮಲ್ಕೋ ಮಲ್ಕೊಳೆ ಮಲ್ಕೋ ಸುಮ್ನೆ ಮಲ್ಕೊಳೆ. ಫೋನ್ ಎಲ್ಲೋಯ್ತು? ಎಲ್ಲಿಟ್ಟಪ್ಪ? ಅಯ್ಯೋ, ಸಿಕ್ಕಾಕೊಂಡ್ಬಿಡ್ತೀನ, ಏನ್ ಮಾಡುದಿವಾಗ? Bye.
ಕಲ್ಯಾಣಿ ಅನುಪಮ ಅಮ್ಮನ ರೂಮಿಗೆ ಯಾಕೆ ಹೋಗ್ತಾ ಇದ್ದಾಳೆ? ಏಯ್ ನೀನೇನಿಲ್ಲಿ? ಕಿರಿಚ್ಬೇಡ. ಡೋರ್ ಏನು ಕ್ಲೋಸ್ ಮಾಡ್ತಾ ಇದೀಯಾ? ಏಯ್ ಬರ್ತಿದ್ದಾರೆ, ಕಿರಿಚ್ಬೇಡ. ಯಾರು? ಯಾರಿದ್ದೀರಾ ಒಳಗಡೆ?